ವೀಕ್ಷಕರೇ ನಮಸ್ಕಾರ. ಜ್ಯೋತಿಷ್ಯ ಗಂಗಾ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ, ಈ ವಾರ ಕನ್ಯಾ ರಾಶಿಯವರ ರಾಶಿಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು, ಸಂಪೂರ್ಣವಾದಂಥ ವಿಷಯವನ್ನು ತಾವು ತಿಳಿದುಕೊಳ್ತಾ ಇದ್ದೀರಿ. ಈ 5-6 ತಾರೀಕಿನಿಂದ 11-12 ತಾರೀಕಿನವರೆಗಿನ ಒಂದು ಫಲವನ್ನು ತಾವು ಈ ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡಬಹುದು. ಭಾಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ. ನೀವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಬನ್ನಿ. ಹಾಗಿದ್ದರೆ ಒಂದು ಕನ್ಯಾ ರಾಶಿಯವರ ಫಲವನ್ನು ನೋಡೋಣ. ನೋಡಿ, ಆರೋಗ್ಯ ವಿಚಾರವಾಗಿ ನೀವೇನು ಭಾಳಷ್ಟು ಕಷ್ಟಪಡಬೇಕಾಗಿಲ್ಲ, ಏಕೆಂದರೆ ಆರೋಗ್ಯ ವಿಚಾರದಲ್ಲಿ ನೀವೊಂದಿಷ್ಟು ಅದೃಷ್ಟವಂತರು ಅಂತ ಹೇಳ್ಬೋದು. ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ನೀವು ಕಾಳಜಿ ಮಾಡಿದರೆ, ಊಟ ಉಪಚಾರದಲ್ಲಿ ಆಗಿರ್ಬೋದು, ಫಿಟ್ನೆಸ್ ಕಾಯ್ದುಕೊಳ್ಳೋಕ್ಕೆ ನೀವು ಸ್ವಲ್ಪ ಪ್ರಯತ್ನ ಮಾಡಿದರೂ ಕೂಡ ಹೆಚ್ಚು ಪ್ರಯೋಜನಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು, ಫುಲ್ ಫಿಟ್ನೆಸ್ ಆಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಆರೋಗ್ಯ ದೃಷ್ಟಿಯಿಂದ. ಇನ್ನು ಸ್ವಲ್ಪ ಮಕ್ಕಳ ವಿಚಾರವಾಗಿ ಈ ಒಂದು ವಾರದಲ್ಲಿ ಮಕ್ಕಳ ವಿಚಾರವಾಗಿ, ಅದು ಶಿಕ್ಷಣದ್ದಾಗಿರ್ಬೋದು, ಆರೋಗ್ಯದಾಗಿರ್ಬೋದು, ಅಥವಾ ಅವರ ಇನ್ನಿತರ ಖರ್ಚು ವೆಚ್ಚಗಳ ಬಗ್ಗೆ ಆಗಿರ್ಬೋದು, ಭಾಳಷ್ಟು ಅವ್ರ ಬಗ್ಗೆ ಕೇರ್ ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗತ್ತೆ. ಸ್ವಲ್ಪ ಅವ್ರ ಬಗ್ಗೆ ಬಹಳಷ್ಟು ನೀವು ಕಾಳಜಿಯಿಂದ ಇರಬೇಕಾಗತ್ತೆ. ಯಾಕಂತಂದರೆ ಚಂದ್ರನು ಕೇತುವಿನೊಂದಿಗೆ ಸಂಯೋಗಗೊಂಡ 2ನೇ ಮನೆಯಲ್ಲಿರುವುದರಿಂದ ನೀವು ನಿರೀಕ್ಷೆಗಿಂತ ಹೆಚ್ಚು ಆರ್ಥಿಕವಾಗಿ ತೊಂದರೆಗೊಳಗಾಗುವಂತಹ ಸಾಧ್ಯತೆ ಇದೆ. ಏನು, ನಿಮ್ಮ ಕೆಲವೊಂದು ಕಮಿಟ್ಮೆಂಟ್ಗಳಿರ್ತವೆ, ಹಣಕಾಸಿನ ಸಮಸ್ಯೆಗಳಿರ್ತವೆ, ಕೊಡುಕೊಳ್ಳುವಿಕೆಯಲ್ಲಿ ಒಂದಿಷ್ಟು ಗೊಂದಲಗಳು ಉದ್ಭವಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ನೀವೇನು ಮಾಡಬೇಕು, ಸಮಸ್ಯೆಯನ್ನು ಒಂಟಿಯಾಗಿ ಪರಿಹರಿಸುವಂಥದ್ರಕ್ಕಿಂತಲೂ ಒಂದಿಷ್ಟು ಮನೆಯ ರಿಲೇಷನ್ ಅವರಿಂದನೋ ಅಥವಾ ತಂದೆಯಿಂದನೋ ತಾಯಿಯಿಂದನೋ ಗಂಡನಿಂದನೋ ಮಕ್ಕಳಿಂದನೋ ಯಾರ ಜೊತೆಯಲ್ಲೋ ಒಂದಿಷ್ಟು ಮಾತನಾಡಿಕೊಂಡು ಆ ಸಮಸ್ಯೆಯನ್ನು ಸರಿದೂಗಿಸ್ಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಭಾಳಷ್ಟು ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ಕಂಡುಬರುತ್ತೆ. ಮತ್ತು ನೀವು ಕೆಲವೊಂದು ಏನಾಗುತ್ತೆ, ಸಮಯ ಕಳೀತೀರಿ ಈ ಒಂದು ವಾರದಲ್ಲಿ, ಒಳ್ಳೆ ಸಮಯ ಸಿಗುತ್ತೆ. ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀರಿ, ಆ ಸಮಸ್ಯೆಗಳನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಭಾಳಷ್ಟು ತಿಳುವಳಿಕೆ ಅನ್ನುವಂಥದ್ದು, ಬಹಳಷ್ಟು ಪಾಠಗಳನ್ನು ಕಲಿಯುವಂಥ ಸಂದರ್ಭಗಳು ಬರ್ತಕ್ಕಂಥದ್ದು. ಇನ್ನು ಬೇರೆ ಯಾರೋ ಸಹಾಯ ಮಾಡ್ತಾರೆ, ಆ ಸಹಾಯದಿಂದ ನಿಮಗೆ ಭಾಳಷ್ಟು ಬೆಂಬಲ ಸಿಗುತ್ತೆ. ಕೆಲವೊಂದು ಸಮಸ್ಯೆಗಳು ಕೂಡ ನಿಮಗೆ ಸರಿಯಾಗೋದಕ್ಕೆ ಅನುಕೂಲಕರ ಆಗ್ತಕ್ಕಂಥದ್ದು. ಇನ್ನು ಈ ವಾರದಲ್ಲಿ ಕೆಲವೊಂದು ಪಾಲುದಾರಿಕೆ ವ್ಯವಹಾರಗಳಲ್ಲಿರ್ತಕ್ಕಂಥ ಜನರು ತಮ್ಮ ಪಾಲುದಾರರೊಂದಿಗೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಚಾತುರ್ಯದಿಂದ ಕೆಲವೊಂದು ಏನು ಸಮಯ ಪ್ರಜ್ಞೆಯನ್ನು ಮೆರಿಬೇಕಾಗುತ್ತೆ. ಯಾಕಂದರೆ ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ, ಸಮಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ನಿಮ್ಮ ಪಾರ್ಟ್ನರ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಈ ಕಾರಣದಿಂದಾಗಿ ನೀವು ಒಂದಿಷ್ಟು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ಸ್ವಲ್ಪ ಕೆಲವೊಂದು ಮೋಸ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು ತಯಾರಿ ನಡೆಸುತ್ತಿರತಕ್ಕಂಥವ್ರಿಗೆ ಈ ವಾರ ಕಷ್ಟಪಟ್ಟು ಓದಿದ್ದೇ ಆದರೆ ಭಾಳಷ್ಟು ಆತ್ಮವಿಶ್ವಾಸ ಬೆಳೆಸಿಕೊಳ್ಳೋದಕ್ಕೆ ಅನುಕೂಲಕರಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾಗಿರತಕ್ಕಂಥದ್ದು. ವಿಶೇಷವಾಗಿ ಈ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಮನಸ್ಸಿನಲ್ಲಿ ಅನೇಕ ನಕಾರಾತ್ಮಕ ಆಲೋಚನೆಗಳು ಕೂಡ ತರತಕ್ಕಂಥದ್ದು. ಕಾರಣಾಂತರದಿಂದಾಗಿ ನೀವು ಯಾವುದೇ ವಿಷಯದ ಮೇಲೆ ಗಮನವನ್ನು ಹರಿಸಬೇಕಾಗತ್ತೆ. ಒಂದು ವೇಳೆ ಯಾವುದೋ ನೀವು ಮರೆತು ಹೋಗಿದ್ರೆ, ಯಾವುದೋ ಕೆಲಸ ಮಾಡೋದರಲ್ಲಿ ಯಾವುದೋ ವಿಷಯದಲ್ಲಿ ನೀವು ಮರೆತು ಹೋಗಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಫಲ. ಹೌದು, ಇದಕ್ಕೇನು ಪರಿಹಾರ ಮಾಡಬೇಕು ಅಂತ ಕೇಳಿದ್ರೆ ನೋಡಿ, ಬುಧವಾರ ಹಸುವಿಗೆ ಮೇವನ್ನು ಹಾಕ್ತಕ್ಕಂಥದ್ದು, ಆಹಾರವನ್ನು ನೀಡ್ತಕ್ಕಂಥದ್ದು, ಹಸುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು ನಿಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ತಂದುಕೊಡುತ್ತೆ. ಮಾಡಿ, ಶುಭವಾಗಲಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ.
ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂಥ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8951490808. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ.